ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಕೃಷ್ಣನ ವಾಣಿ ಕೇಳೋಣ. ಇದು ಮೊದಲನೇದು, ಇದು ಎರಡನೇದು. ಯಾರು ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಶ್ರೀ ಕೃಷ್ಣನಿಂದ ಏನು ಸಂದೇಶ ಇದೆ, ವಾಣಿ ಏನಿದೆ ಕೇಳುವ. ओके थैंक यू महेंद्र. ओहो अय्यप्पन हाड़ अपना बरता ओंकार नादली भक्ति भाव गानदली साकार नागुवनु अय्यप्प हर्षदली. ई सति नीवु शबरीमले वासन यारादरू होगी यात्रेगे होगी बरोरिद्रे ಆ ಯಾತ್ರೆಗೆ ನೀವು ಹೋಗೋದಕ್ಕೆ ಮುಂಚೆ ನಿಮ್ಮ ಮದುವೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಮೊದಲನೇದು ಆಯ್ಕೆ ಮಾಡಿದ್ದೀರಾ ಅವರಿಗೆ ಅಗೇನ್ ಓಂಕಾರ ನಾಮ ಜಪ ಮಾಡಿ ಅಂತ ಇದೆ. ಅಗೇನ್ ಯಾಕೆ ಗೊತ್ತಿಲ್ಲ ಶಬರಿಮಲೆ ಎನರ್ಜಿ ಬರ್ತಾ ಇದೆ. ಈ ಸತಿ ಬಹಳಷ್ಟು ಪರ್ಮಿಷನ್ ಸಿಗಬಹುದು ಅಥವಾ ಫೀಮೇಲ್ ಕೂಡ ಸಾರಿ ನನಗೆ ಅದು ಇಷ್ಟ ಆಗೋದಿಲ್ಲ ಅಲ್ಲಿ ಹೋಗೋದು. ಸೊ ನಮ್ಮ ಮನೇಲಿ ಪ್ರತಿ ವರ್ಷ ನಡೆಯುತ್ತೆ ಅದು. ಸೊ ಆದರೆ ನನಗೆ ಇಷ್ಟ ಆಗಲ್ಲ ಪರ್ಸ್ನಲಿ ಫೀಮೇಲ್ ಪರ್ಸನ್ ಹೋಗಲಿಕ್ಕೆ ಅಲ್ಲಿ ಹೋಗೋದು. ಸೊ ಅದೇನು ಪಿಕ್ನಿಕ್ ಸ್ಪಾಟ್ ಅಲ್ಲ, ಅದೊಂದು ದೈವೀಭೂತ ಶಕ್ತಿ ಅದು. ಸೊ ಅಲ್ಲಿಗೆ ಏನೋ ಅಲ್ಲಿಗೆ ಸಂಬಂಧಪಟ್ಟಿದ್ದು ಏನೋ ಎನರ್ಜಿ ಬರ್ತಾ ಇದೆ, ಏನೋ ಒಂದು ಆಗುತ್ತೆ ಅಲ್ಲಿ ಅಂತ. ಸೊ ಭಕ್ತರಿಗೆ ವಿಶೇಷವಾದ ಅವಕಾಶ ಸಿಗ್ಬೋದು ಈ ವರ್ಷ, ಮೇ ಬಿ ಹೋದ ವರ್ಷ ಬಿಟ್ಟಿಲ್ಲ ಹಾಗಾಗಿ. ಸೊ ಅಥವಾ ನಿಮ್ಮ ಮನೆಯಲ್ಲಿ ನ್ಯೂ ಪರ್ಸನ್ ಯಾರೋ ಒಬ್ಬರು ಮಾಲೆ ಹಾಕ್ಕೊಬೋದು ಶಬರಿಮಲೆ ವಾಸನೆ ನಿಗೆ ಪ್ರಾರ್ಥನೆ ಸಲ್ಲಿಸ್ಬೋದು, ಅಥವಾ ನೀವು ಇಲ್ಲಿಂದ ಎರಮುಡಿ ಕಟ್ಕೊಂಡು ಹೋಗ್ಬೋದು. ಆ ಥರ ನಿಮ್ಮ ಮನೆಯಲ್ಲಿ ಶಬರಿ ವಾಸನಿಗೆ ಸಂಬಂಧಪಟ್ಟಿದ್ದು ಏನೋ ಭಜನಾ ಕಾರ್ಯಕ್ರಮ ಇರ್ಬೋದು, ಏನೋ ಒಂದು ಪೂಜೆ ನಡೆಯೋದ್ರಲ್ಲಿದೆ. ಯಾರಿಗೆ ಅಂತ ಗೊತ್ತಿಲ್ಲ, ಇದು ಕೆಲವರಿಗೆ ಸಂಬಂಧಪಟ್ಟಂಗೆ ಎನರ್ಜಿ ಬರ್ತಾ ಇದೆ. ಒಳ್ಳೇದಾಗಲಿ ಸ್ವಾಮಿ ಏ ಶರಣಮಯ್ಯಪ್ಪ ಅಷ್ಟೇ ಹೇಳ್ಬೋದು. ಸೊ ನನಗೆ ತುಂಬ ಇಷ್ಟ ಅಯ್ಯಪ್ಪ, ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಅದಕ್ಕೆ. ಸೊ ನಿಮ್ಮ ಭಕ್ತಿ ಏನಿದೆ, ನಿಮ್ಮ ಭಕ್ತಿಗೆ ಮೆಚ್ಚಿ ನಿಮಗೆ ನಿಮ್ಮ ನಾಮ ಜಪ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ ಕೆಲವರು. ಕೆಲವರು ಅದೇ ಮಂತ್ರ ಜಪ ಇರ್ಬೋದು, ನಾಮ ಜಪ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಎಲ್ಲವೂ ತಥಾಸ್ಥೋ ಅಷ್ಟೇ. ಇನ್ಮೇಲೆ ತಥಾಸ್ಥೋ ಅಂತ ಇದ್ದೀನಿ. ಸರಿಯಾದ ವಿನಮ್ರತೆಯಿಂದ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡಿರೋ ಎಲ್ಲ ಪೂಜೆಗಳು ಭಗವಂತನಿಗೆ ಸಮರ್ಪಿತ ಆಗಿಬಿಟ್ಟಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಭಯ ಬೇಡ. ಇವಾಗ ನಾನು ನಿನ್ನ ಆರೋಗ್ಯನ ಕಾಪಾಡ್ತೀನಿ, ನಿನಗೆ ಆರೋಗ್ಯ ರಕ್ಷಣೆನ ನಾನು ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅಗೇನ್ ಒಬ್ರು ಬಗ್ಗೆನೆ ಕೇಳ್ಕೊಳ್ಳೋದು ಬೇಡ, ಎಲ್ಲರ ಬಗ್ಗೆನೂ ಕೇಳ್ಕೊಳ್ಳಿ ಅಂತಾನೂ ಇದೆ. ಅಗೇನ್ ತುಂಬ ಪಾರ್ಟಿ ಮೋಜು ಮಸ್ತಿ ಎಲ್ಲವೂ ಶುರು ಆಗೋದ್ರಲ್ಲಿ ಇದೆ. ಎಲ್ಲರೂ ಕೃಷ್ಣನ ನಾಮ ಜಪ ಮಾಡಿ ಕೃಷ್ಣನ ಸತ್ಸಂಗನ ಸೇರಿಕೊಂಡು ಜಪ ಮಾಡೋ ಥರ ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ಮೇ ಬಿ ನಿಮ್ಮ ಸರ್ಕಲಲ್ಲೇ ಯಾರೋ ಇರಬಹುದು ಅಥವಾ ನಿಮ್ಮ ಮನೇಲಿ ಆ ಥರ ಇರಬಹುದು. ಶ್ರಾವಣ ಮಾಸ ಆಗಿರೋದ್ರಿಂದ ಲಕ್ಷ್ಮೀನೂ ಇದೆ, ಭಗವಂತನೂ ಇದ್ದಾನೆ. ಸೊ ಇಲ್ಲಿ ಪಾರ್ಟೀಸು ಕೂಡ ಜೋರಾಗಿದೆ. ಸೊ ನನಗೆ ಅನ್ನಿಸ್ತಾ ಇರೋದು ಇಲ್ಲಿ ಹೆಚ್ಚಾಗಿ ಮದುವೆ ಪಾರ್ಟೀಸ್ ಆಗುತ್ತೆ, ಮದುವೆ ವಿಚಾರವಾಗಿ ಪಾರ್ಟಿ ಆಗತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಬೀಚ್ ಸೈಡ್ ಯಾರಿಗೋ ಮದುವೆ ಡಿಸೈಡ್ ಆಗೋದ್ರಲ್ಲಿ ಇದೆ. ಕೆಲವ್ರಿಗೆ ದೊಡ್ಡ ರಾಯಲ್ ಪ್ಲೇಸ್ ಜಾಗದಲ್ಲಿ ಅಥವಾ ಗಾರ್ಡನಲ್ಲಿ ಔಟ್ಡೋರಲ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ. ಯಾ ಸ್ಪಿರಿಚುವಲ್ ಮೆಸೇಜ್ ಕೊಡಲಿಕ್ಕೆ ಕಾಡ್ತಾ ಇದ್ದಿದ್ದು, ಆದರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದಾರೆ ಕೃಷ್ಣ. ಸೊ ನಿನ್ನ ಇಚ್ಛೆ ಏನಿದೆ ಅದನ್ನು ನಾನು ನೆರವೇರಿಸ್ತಾ ಇದ್ದೀನಿ, ನಾನು ನಿನ್ನ ಇಚ್ಛೆನ ಪೂರೈಸ್ತಾ ಇದ್ದೀನಿ, ನಾನು ನಿನಗೆ ನೀನು ಕೇಳಿದ್ ಕೊಡ್ತಾ ಇದ್ದೀನಿ, ತಗೋ ತಗೋ. ಅದನ್ನು ಎಷ್ಟು ಆನಂದ ಪಡ್ತೀಯ ಪಟ್ಕೋ, ಅದನ್ನು ಎಷ್ಟು ಜೋಪಾನ ಮಾಡ್ತೀಯ ಮಾಡ್ಕೋ. ಸೊ ನೀನು ಕೇಳಿದ್ದು ನಾನು ಕೊಟ್ಟಿದ್ದೀನಿ. ಸೊ ಇವಾಗ ಅದನ್ನು ನೀನು ಹೇಗೆ ನಿನ್ನ ಜೀವನಕ್ಕೆ ಉಪಯೋಗಿಸ್ಕೊಳ್ತೀಯ ಅಥವಾ ಅಳವಡಿಸ್ಕೊಳ್ತೀಯ ಅಥವಾ ಕಾಪಾಡ್ಕೊಳ್ತೀಯ ನಿನಗೆ ಬಿಟ್ಟಂಥ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ವಧುವಿನ ಆಗಮನದ ನಿರೀಕ್ಷೆ ಇದ್ರೆ ಖಂಡಿತ ವಧು ಬರ್ತಾರೆ. ಸೊ ಬಹಳಷ್ಟು ಜನಕ್ಕೆ ಇಲ್ಲಿ ಒಂದು ಸಣ್ಣ ಸಂದೇಶ ಕೂಡ ಇದೆ. ಸೊ ಕಮಲದ ಮಾಲೆಯ ಬೀಜದ ಹಾರ ಬರುತ್ತಲ್ಲ, ತಾವರೆ ಬೀಜದ ಹಾರ, ಅದನ್ನ ದೇವರಿಗೆ ಸಮರ್ಪಣೆ ಮಾಡಿ ಇಲ್ಲ ಅದರ ನಾಮ ಜಪನ ಮಾಡಿ ಅಥವಾ ದೇವರಿಗೆ
ತುಳಸಿ ಹಾರದ ಜೊತೆಗೆ ಇದು ಏನು ಹೇಳ್ತಾರೆ ಲೋಟಸ್. ನನ್ನ ಹೆಸರೇ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಮುಜುಗರ ಆಯಿತು, ಅದಕ್ಕೆ ತಾವರೆ. ಎಸ್, ತಾವರೆ ಹೂವಿನ ಹಾರನ ದೇವರಿಗೆ ವಿಶೇಷವಾಗಿ ಸಮರ್ಪಣೆ ಮಾಡಿ ತಾವರೆ ಹೂವಿನ ಹರಕೆನ ಒತ್ಕೊಳ್ಳಿ, ಅದರಿಂದ ಕೂಡ ನಿಮಗೆ ಬೇಗ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. 108 ತಾವರೆಯ ಪುಷ್ಪನ ಸಮರ್ಪಿಸ್ತೀನಿ. ಲಕ್ಷ್ಮೀನಾರಾಯಣ ಇರ್ಬೋದು, ಲಕ್ಷ್ಮೀ ವೆಂಕಟೇಶ್ವರ ಇರ್ಬೋದು, ಸೊ ದಶಾವತಾರಿ ಇದ್ದಾರೆ, ಅಷ್ಟಾವತಾರಿ ಇದ್ದಾರೆ. ಸೊ ಅಷ್ಟಲಕ್ಷ್ಮೀಪತಿ ಯಾವ ಅವತಾರದಲ್ಲಿ ಇದ್ರೂ ಸರಿ, ದಶಾವತಾರ ಪತ್ನಿ ಯಾವ ಅವತಾರದಲ್ಲಿ ಇದ್ರೂ ಸರಿ, ಅವರಿಬ್ಬರಿಗೂ ಸೇರಿ ಒಂದು ಪ್ರಾರ್ಥನೆಯನ್ನ ಕಟ್ಟಿ. ಸೊ ಗರುಡ ದೇವನ ವಿಶೇಷವಾದ ಆವಾಹನೆ ಇದೆ ಇಲ್ಲಿ, ಗರುಡ ದೇವರ ವಿಶೇಷವಾದ ಆಶೀರ್ವಾದ ಇದೆ. ಸೊ ನಾವು ಗರುಡ ದೇವರನ್ನ ನಮ್ಮ ಏಂಜಲ್ಸ್ ಅಂತ ಏನು ಕರಿತೀವಿ, ನನಗೆ ಅನ್ಸೋದು, ಪರ್ಸ್ನಲಿ ಅನ್ಸೋದು, ಅವರೆಲ್ಲ ಗರುಡ ಸಮೂಹಕ್ಕೆ ಸೇರಿದವರು ಅಂತ ನನ್ನ ವೈಯಕ್ತಿಕ ಭಾವನೆ. ಅದು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ, ಅದು ನನ್ನ ಪರ್ಸ್ನಲ್ ಫೀಲಿಂಗ್ ಅಷ್ಟೇ. ಸೊ ಆ ಥರ ಅನ್ನಿಸ್ತಾ ಇದೆ. ಸೊ ಗರುಡ ದೇವನ ನಿಮಗೆ ಏನಾದರೂ ವಿಷ ಆಹಾರದ ಭಯ ಇದ್ದರೆ ಅಥವಾ ವಿಷ ಜಂತುವಿನ ಭಯ ಇದ್ದರೆ, ಸೊ ಗರುಡನ ಆರಾಧನೆ ಕೂಡ ತುಂಬ ಹೆಚ್ಚು ವಿಶೇಷ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಗರುಡ ಗಂಬ ಅಂತ ಏನು ಕರೀತಾರೆ ಅದು ತುಂಬ ಎನರ್ಜಿ ಪಿಕ್ ಆಗ್ತಾ ಇದೆ, ಎಲ್ಲಿ ಹೇಗೆ ಗೊತ್ತಿಲ್ಲ. ಸೊ ಗರುಡ ಗಂಬಕ್ಕೆ ಏನೋ ವಿಶೇಷವಾದ ಪೂಜೆ ಅರ್ಚನೆ ಅಥವಾ ಗರುಡ ಗಂಬ ಮರುಸ್ಥಾಪನೆ ಈ ಥರದ ಎನರ್ಜಿ ಬರ್ತಾ ಇದೆ. ನಿಮಗೆ ಹೊಂದಾಣಿಕೆ ಆದರೆ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಸೊ ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ. ಸೊ ಬಹಳಷ್ಟು ಜನ ವರಮಹಾಲಕ್ಷ್ಮಿನ ಕರೀರಿ ಅಂತ ಕೂಡ ಹೇಳ್ತಾ ಇದೆ. ಸೊ ಬಹಳಷ್ಟು ಜನಕ್ಕೆ ಮಗು ಕೂಡ ಆಗೋದ್ರಲ್ಲಿ ಇದೆ, ಭಗವಂತನ ಪ್ರೀತಿಯಿಂದ ನಿಮಗೆ ಹುಟ್ಟುವಂಥ ಮಗು. ಸೊ ಗರುಡನ ವಿಶೇಷವಾದ ಒಂದು ಶಕ್ತಿ ಇರ್ಬೋದು ಅಥವಾ ನನಗೆ ಇಲ್ಲಿ ಸರ್ಪ ಮತ್ತು ಗಾಳಿಪಟ ಎರಡರ ಎನರ್ಜಿ ಕೂಡ ಒಟ್ಟೊಟ್ಟಿಗೆ ಬರ್ತಾ ಇದೆ. ಸೊ ಇವರಿಬ್ಬರ ಎನರ್ಜಿ ಕೂಡಿದಂಥ ಮಗು ನಿಮಗೆ ಹುಟ್ಟಬಹುದು. ಸೊ ಕೆಲವರು ಹೇಳ್ತಾರಲ್ಲ ಕೈಯಲ್ಲಿ ಗರುಡ ರೇಖೆ ಇರುತ್ತೆ ಅಂತ, ಸೊ ಆ ಥರ ನನಗೆ ಗೊತ್ತಿಲ್ಲ ಅಷ್ಟೊಂದು, ಅದನ್ನಲ್ಲೇ ಬಿಡ್ತೀನಿ. ಸೊ ಆ ಥರ ಇದೆ. ಸೊ ಹೊಸದಾಗಿ ನೀವೇನೋ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಏನಿದೆ ಅದಕ್ಕೆ ಫೈನಾನ್ಷಿಯಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಯೋಚನೆ ಮಾಡಬೇಡಿ, ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತಾ ಇದೆ. ಸೊ ತುಂಬ ಜನ ನಿಮ್ಮ ಪ್ರಾಡಕ್ಟ್ನ ತಗೊಳ್ತಾರೆ ತುಂಬ ದೊಡ್ಡ ಮಟ್ಟದಲ್ಲಿ, ಅಲ್ದಿದ್ರೂ ಒಂದು ಓಕೆ ನಾಟ್ ಲಾಸ್ ಅನ್ನೋ ಥರ ನಿಮ್ಮ ಪ್ರಾಡಕ್ಟ್ ಸೇಲ್ ಆಗುತ್ತೆ ಅಥವಾ ನೀವು ಆ ಮಟ್ಟಕ್ಕೆ ಬೆಳೀತೀರ, ನಾಟ್ ಲಾಸ್ ನಾಟ್ ಇದು. ಹಾಗೆ ನಿಮ್ಮಿಂದ ದೂರ ಹೋಗಿರೋ ಬಹಳಷ್ಟು ಜನಗಳು, ಬಹಳಷ್ಟು ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ರೀಯೂನಿಯನ್ ಆಗುವಂಥ ಸಾಧ್ಯತೆ ತುಂಬಾ ಇದೆ, ತುಂಬ ಚೆನ್ನಾಗಿದೆ. ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬ ಸೀಕ್ರೆಟ್ ಎನರ್ಜಿ ಇದೆ, ಸೀಕ್ರೆಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಹಳಷ್ಟು ಎನರ್ಜಿ, ಫ್ರೀನೂ ಇಲ್ಲ ಇಲ್ಲಿ, ತುಂಬ ಕಟ್ ಹಾಕಿರೋ ಅಂಥ ಎನರ್ಜಿ ಇದೆ. ಸೊ ಇನ್ನು ಮುಂದೆ ನೀವೆಲ್ಲ ಫ್ರೀ ಇದ್ದೀರಾ, ಸುಬ್ರಹ್ಮಣ್ಯ ಕೂಡ ಬರ್ತಾ ಇದ್ದಾರೆ. ಸೊ ಯಾ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ನಿಮ್ಮ ಮನೆಗೆ ದಂಡು ದಾಳಿ ಸಮೇತ ಬರ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಹೇಳಿದ್ನಲ್ಲ, ಸುಬ್ರಹ್ಮಣ್ಯನು ಬರ್ತಿದ್ದಾರೆ. ಸೊ ಎಲ್ಲರೂ ದಂಡು ದಾಳಿ ಸಮೇತ ಬರ್ತಾ ಇದ್ದಾರೆ. ಸೊ ಲಕ್ಷ್ಮಿ ಬಂದ್ರು, ಸರಸ್ವತಿ ಬಂದ್ರು, ಗಣೇಶ ಬಂದ್ರು, ಇಲ್ಲಿ ಇನ್ಯಾರು ಮಿಸ್ ಇಲ್ಲ. ಶಿವಪಾರ್ವತಿ ಮಿಸ್ ಅಂತ ಕೇಳಬೇಡಿ. ಸೊ ಅಪ್ಪ ಅಮ್ಮ ಸಾರಿ ಮಕ್ಕಳು ಬಂದರೆ ಅಪ್ಪ ಅಮ್ಮ ಇರ್ತಾರೆ. ಹಾಗೇನು ಇಲ್ಲಿ ವಿಷ್ಣು ಯಾರು, ಶಿವನ ಪತ್ನಿ ಅಲ್ವಾ. ಸೊ ಶಿವನ ಪತ್ನಿ ಇದ್ದರೆ ಶಿವ ಇದ್ದಂಗೆ. ಸೊ ತ್ರಿಶಕ್ತಿಗಳು ಶಕ್ತಿ. ಇನ್ನೊಂದು ರೂಪದಲ್ಲಿ ನೋಡಿದ್ರೆ ಅಮ್ಮನೇ ವಿಷ್ಣು, ವಿಷ್ಣುನೇ ಮಹಾಕಾಳಿ, ವಿಷ್ಣು ಇಬ್ಬರು ಒಂದೇ. ಸೊ ಅವರು ಇದ್ದ ಹಾಗಾಯಿತು. ಹೋಲ್ ಇಡೀ ಯೂನಿವರ್ಸಲ್ಲಿ ಎಷ್ಟು ಜನ ದೇವರಿದ್ದಾರೋ ಅಷ್ಟು ಜನ ದೇವರುಗಳು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಶ್ರಾವಣ ಮಾಸ ಬಂದಾಗ ಮಾವು ಚಿಗುರಲ್ಲಿ ಬೇಕು. ಎಸ್, ವಸಂತ ಮಾಸ ಬಂದಾಗ ವಸಂತ ಮಾಸ ಶ್ರಾವಣ ಮಾಸ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಪೂಜೆಯಿಂದ, ನಿಮ್ಮ ಭಕ್ತಿಯಿಂದ ಸಂತೃಪ್ತನಾಗಿ ಇದ್ದಾರೆ. ಅಗೇನ್ ಕೃಷ್ಣನ ದೇವಸ್ಥಾನಕ್ಕೆ ನೀವು ನವಿಲ್ಗರಿನ ತಗೊಂಡೋಗಿ ಸಮರ್ಪಣೆ ಮಾಡೋದ್ರಿಂದ ಕೂಡ ನಿಮಗೆ ಯಶಸ್ಸು ಸಿಗತ್ತೆ ಅಂತ ಹೇಳ್ತಾ ಇದೆ. ಅಗೇನ್ ನಿಮ್ಮ ಮನೇಲಿ ಕೂಡ ಈ ಥರ ಇಟ್ಕೊಳ್ಳಿ, ಅದರಿಂದ ಕೂಡ ಒಳ್ಳೇದಾಗತ್ತೆ. ಈವನ್ ನವಿಲ್ಗರಿಲಿ ಇಲ್ಲಿ ನಮ್ಮ ಬೆಂಗಳೂರಲ್ಲೆಲ್ಲ ಸಿಗುತ್ತೆ ಈ ಥರನೇ, ಬೀಸಣ್ಣಿಗೆ ಮಾಡಿ ಕೊಡ್ತಾರೆ.
ಅದರಿಂದ ಕೂಡ ಸೇವೆ ಮಾಡಿ ಭಗವಂತನಿಗೆ ಅದರಿಂದ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದೆ. ಅಗೇನ್ ಗೌರಿ ಹಬ್ಬ ಬಂತು, ಗಣೇಶ ಹಬ್ಬ ಬಂತು, ಮಹಾಲಕ್ಷ್ಮಿ ಈಗ ಶುರು ಆಗ್ತಾ ಇದೆ ಇವತ್ತಿಂದನೇ, ಸೊ ನಾಡಿದ್ದಿಂದ. ಸೊ ಮಹಾಲಕ್ಷ್ಮಿ ಜೊತೆಗೆ ವಿಘ್ನೇಶ್ವರ, ವಿಘ್ನೇಶ್ವರ ಜೊತೆಗೆ ವಾಗ್ದೇವಿ, ಎಲ್ಲರೂ ನಿಮ್ಮ ಮದುವೆ ಕಾರ್ಯದಲ್ಲಿ ಬ್ಯುಸಿ ಆಗ್ಬಿಡ್ತಾ ಇದ್ದಾರೆ. ನಿಮ್ಮ ಮದುವೆ ಕಾರ್ಯದಲ್ಲಿ ಬ್ಯುಸಿ ಆಗ್ತಿದ್ದಾರೆ, ನಿಮ್ಮ ಫೈನಾನ್ಷಿಯಲ್ ಸರಿ ಹೋಗ್ತಾ ಇದೆ, ನಿಮಗಿರೋ ನೋವು ದುಃಖ ಎಲ್ಲ ಸರಿ ಹೋಗ್ತಾ ಇದೆ, ನಿಮಗಿರೋ ಸಮಸ್ಯೆಗಳು ಬಗೆಹರಿತಾ ಇದೆ, ನಿಮ್ಮ ವಿದ್ಯಾರ್ಹತೆ ತುಂಬ ದೊಡ್ಡ ಮಟ್ಟಕ್ಕೆ ಹೋಗೋದ್ರಲ್ಲಿ ಇದೆ. ಬಹಳಷ್ಟು ಜನ ಇಲ್ಲಿ ಕೈಗೆ ಹೇಟ್ ಮಾಡ್ಕೊಳ್ತೀರಾ ಈ ಜಾಗಕ್ಕೆ ಅಂತ ಅನಿಸುತ್ತೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದೆ. ಅಗೈನ್ ಸುಬ್ರಹ್ಮಣ್ಯ ಸಂತುಷ್ಟನಾಗಿ, ಸುಬ್ರಹ್ಮಣ್ಯ ಜೊತೆಗೆ ನಾಗದೇವತೆ ಕೂಡ ನಿಮಗೆ ಯಶಸ್ಸನ್ನು ಕೋರ್ತಾ ಆಶೀರ್ವಾದ ಮಾಡ್ತಾ ಇದ್ದಾರೆ. ತುಂಬ ಬ್ಲೆಸ್ಸಡ್ ರೀಡಿಂಗ್ ಅಂತ ಹೇಳ್ಬೋದು. ಎಷ್ಟು ಬ್ಲೆಸ್ಸಿಂಗ್ಸ್ ಇದೆ ಅಂದರೆ ನನಗೆ ನಾನ್ ಸ್ಟಾಪ್ ಮಾತಾಡ್ತಿದ್ರೆ ಯಾವುದನ್ನ ಪಿಕ್ ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಎನರ್ಜಿ ಬರ್ತಾ ಇದೆ. ಒಂದು ಹೇಳೋ ಅಷ್ಟರಲ್ಲಿ ಇನ್ನೊಂದು ಹೇಳೋ ಅಷ್ಟರಲ್ಲಿ ಮತ್ತೊಂದು, ಒಟ್ಟೊಟ್ಟಿಗೆ 5 ಕಾರ್ಡಿಂದ ಎನರ್ಜಿ ಬರ್ತಾ ಇದೆ. ಸೊ ಟ್ರೂ ಲೀಡರ್, ನಿಮ್ಮ ಶುದ್ಧವಾದ ಒಂದು ಸತ್ಯವಾದ ಹಾದಿಗೆ, ಮನಸ್ಥಿತಿಗೆ. ಸೊ ನಿಮ್ಮ ಎಲ್ಲ ಹಳೆಯ ದುಃಖ ನೋವು ಸಮಸ್ಯೆ ಕಷ್ಟದ ಸಮಸ್ಯೆಗಳು ಕಳೆದು ಈಗ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಬರುವಂಥ ಸಮಯ. ನೀವು ನಿಮ್ಮ ಜೀವನನ ನಿಮಗೆ ಇಷ್ಟ ಬಂದಂಥ ರೀತಿ ಇದು ಮಾಡುವಂಥ ಸಮಯ. ಸೊ ನಿಮ್ಮ ಜೀವನದ ಮಿತ್ರರು ನೀವು ಆಗುವಂಥ ಸಮಯ. ಹಾಗಾಗಿ ನಿಮ್ಮ ಜೀವನನ ಸದುಪಯೋಗ ಪಡಿಸ್ಕೊಳ್ಳಿ, ಒಳ್ಳೆಯ ರೀತಿಯಲ್ಲಿ ಇರಿ. ಸೊ ವಿಘ್ನಗಳನ್ನ ಕಳೀಲಿಕ್ಕೆ ವಿಘ್ನೇಶ್ವರ ಇದ್ದಾನೆ. ಸೊ ಆಸೆ ಪಟ್ಟಿದ್ದನ್ನು ಪಡ್ಕೊಳ್ಳಿಕ್ಕೆ ಮಹಾಲಕ್ಷ್ಮಿ ಸಹಾಯ ಮಾಡ್ತೀನಿ ಅಂತಿದ್ದಾರೆ. ಅಗೇನ್ ಬಂದಿರೋ ದುಡ್ಡನ್ನ ವಿಘ್ನಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬುದ್ಧಿವಂತಿಕೆ ಅವಶ್ಯಕತೆ ಇದೆ. ಸೊ ಜ್ಞಾನದ ಅವಶ್ಯಕತೆ ಇದೆ. ಸೊ ಜ್ಞಾನ ಕೂಡ ಕೊಡ್ತೀನಿ ಅಂತ ವಾಗ್ದೇವಿ ಅಲ್ಲಿ ಕೂತಿದ್ದಾರೆ. ಸೊ ಇನ್ನೆಲ್ಲವೂ ನಿಮ್ಮ ಬಳಿ ಇದೆ, ನೀವು ಮಾಡಬೇಕಾಗಿರೋದು ಇದರ ಸದುಪಯೋಗ ಅಷ್ಟೇ. ಒಳ್ಳೆಯದಾಗಲಿ, ಕ್ಷೇಮವಾಗಿರಿ, ಸೌಖ್ಯವಾಗಿರಿ. ಸರ್ವೋ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ನಮಸ್ತೆ. ಯಾರು ಕೃಷ್ಣನ ನವಿಲುಗರಿನ ಆಯ್ಕೆ ಮಾಡಿದ್ದೀರಾ? ನಿಮಗೆ ಕೃಷ್ಣನ ವಾಣಿ ಏನಿದೆ ಅಂತ ಕೇಳುವ ಕೃಷ್ಣ. ಯಾವುದೇ ಭೇದ ಭಾವ ಬೇಡ ನಿಮ್ಮಲ್ಲಿ ನಿಮ್ಮ ಪತ್ನಿಲಿ, ಅಥವಾ ನಿಮ್ಮ ಪತ್ನಿಲಿ ನಿಮ್ಮಲ್ಲಿ. ಸೊ ನಿಮ್ಮೊಳಗೆ ಅವರು, ಅವರೊಳಗೆ ಇವರು, ತುಂಬಾ ಚೆನ್ನಾಗಿದೆ ಎನರ್ಜಿ. ಬರೀ ಮದ್ವೆ ಪೈಲ್ ಒನ್ ಯಾರು ಆಯ್ಕೆ ಮಾಡಿದ್ರಿ ಅದನ್ನು ಕೂಡ ಮದ್ವೆ ವಿಚಾರವಾಗಿಯೇ ಇತ್ತು. ಸೊ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಸಮಸ್ಯೆಗಳು, ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ನಿಮ್ಮ ಪರ್ಸನಲ್ ಲೈಫಲ್ಲಿ ಸಮಸ್ಯೆಗಳು, ನಿಮ್ಮ ಮದುವೆ ಜೀವನದಲ್ಲಿ ಸಮಸ್ಯೆಗಳು, ನಿಮ್ಮ ಒಂಟಿ ಜೀವನದಲ್ಲಿ ಸಮಸ್ಯೆಗಳು, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳು ಒಂದೇ ಸತಿ ಚೂಮಂತರ್ ಆಗೋದ್ರಲ್ಲಿ ಇದೆ. ಚೂಮಂತರ್ ಆಗತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂಗೆ ತಯಾರಿ ಶುರು ಮಾಡ್ಕೊಳ್ಳಿ, ವರಪೂಜೆಗೆ ಹೊರಟಿರೋದು ಈ ಕಾರ್ಡಲ್ಲಿ ಕಾಣಿಸ್ತಾ ಇದೆ. ಸೊ ಕೃಷ್ಣ ತಗೊಂಬರ್ತಾ ಇದ್ದಾರೆ ನಿಮ್ಮ ಅರ್ಹತೆಗೆ ತಕ್ಕಂತೆ, ನಿಮ್ಮ ಬೇಡಿಕೆಗೆ ತಕ್ಕಂತೆ, ನಿಮ್ಮ ಮನೋಕಾಮನೆಗೆ ತಕ್ಕಂತೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ, ಈ ಶ್ರಾವಣದಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿರಸ್ತು. ಜೊತೆಗೆ ವೀರಾಂಜನೇಯ, ವೀರಾಂಜನೇಯನ ಎನರ್ಜಿ ಇದೆ. ಯಾರು ಏನೇ ತಡೆದ್ರು ಇನ್ನು ಆಂಜನೇಯನ ಗದಾ ಪ್ರಹಾರ ಎದುರಿಸ್ಲೇಬೇಕು. ಯಾವುದೇ ಸಮಸ್ಯೆ ನಿಮ್ಮ ಜೀವನಕ್ಕೆ ಬಂದರೆ ಮೊದಲು ಆಂಜನೇಯ ನಿಲ್ತಾ ಇದ್ದಾನೆ, ನಾನು ರೆಡಿ ಬರಲಿಕ್ಕೆ ಶ್ರಾವಣದಲ್ಲಿ, ಕರೀಲಿಕ್ಕೆ ನೀನು ರೆಡಿನಾ ಮಗು ಅಂತ ಕೇಳ್ದಂಗೆ ಅನ್ನಿಸ್ತಾ ಇದೆ ನನಗೆ. ನಾನು ರೆಡಿ ಇದ್ದೀನಿ, ಬನ್ನಿ ಅಂತ ಹೇಳೋಣ. ಸೊ ವೀರಲಕ್ಷ್ಮಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಈ ಶ್ರಾವಣದಲ್ಲಿ, ವೀರಲಕ್ಷ್ಮಿ ಅನ್ನೋದಕ್ಕಿಂತ. ಯಾಕೆ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ನನಗೆ ಆಂಜನೇಯಂದೇ ಎನರ್ಜಿ ಬರ್ತಾ ಇದೆ. ಆಂಜನೇಯರು ನಿಮ್ಮ ಜೀವನಕ್ಕೆ ಬರಲಿಕ್ಕೆ ತುಂಬ ತತ್ಪರರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ವೀರಲಕ್ಷ್ಮಿ ಅಂದರೆ ಎಷ್ಟು ವೀರತನದಿಂದ ಏನೇ ಸಮಸ್ಯೆ ಬರಲಿ ನೀವು ಯಾವುದಕ್ಕೂ ಹೆದರೋದಿಲ್ಲ, ಯಾವುದಕ್ಕೂ ಹೆದರೋದಿಲ್ಲ.
ನಿಮ್ಮ ವೀರತ್ವದ ಪರಿಚಯ ಎಲ್ಲರಿಗೂ ಆಗುವಂತ ಸಮಯ. ವೀರ ವೇಷದಿಂದ ಹೋರಾಡೋದಕ್ಕಿಂತ ವೀರನ ಅಂದರೆ ಸಮಸ್ಯೆಗಳನ್ನ ಯುಕ್ತಿಯಿಂದ ಬಗೆಹರಿಸ್ಕೊಳ್ಳಿ, ಶಕ್ತಿ ಪ್ರಯೋಗ ಬೇಡ ಅಂತ. ಸೊ ಲಕ್ಷ್ಮಿ ಯಾವಾಗಲೂ ಸಾಫ್ಟ್ ಕ್ಯಾರೆಕ್ಟ್ರಲ್ಲೇ ಇರ್ತಾರೆ. ಸೊ ಹಾಗಾಗಿ ಸಾಫ್ಟಲ್ಲೇ ಈ ನಿಮ್ಮೆಲ್ಲ ಕೆಲಸಗಳು ಆಗೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಆಂಜನೇಯನ್ಗೆ ವಿಶೇಷವಾದ ಅಭಿಷೇಕನ ಮಾಡಿಸಿ ಅಂತ ಎನರ್ಜಿ ಬರ್ತಾ ಇದೆ. ಯಾರಿಗೆ ಇಷ್ಟ ಇದೆಯೋ, ಯಾರಿಗೆ ನಂಬಿಕೆ ಇದೆಯೋ ಅವರು ಮಾಡಿಸಿ, ವೀರಾಂಜನೇಯ 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 ಅಂತ ಯಾರೋ ಜಪ ಮಾಡೋ ಥರ ನನಗೆ ಕೇಳಿಸ್ತಾ ಇದೆ. ಇನ್ನೊಂದೇನು ಅಂದರೆ ಅವರಿಬ್ಬರಿಗೂ ಮಕ್ಕಳು ಥರ ಮಗುವಾಗಿ ರಾಮ ಸೀತೆ ಎನರ್ಜಿ ಕೂಡ ನನಗೆ ಅನ್ನಿಸ್ತಾ ಇದೆ ಈ ಕಾರ್ಡಲ್ಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋ ಥರ ಇದೆ. ಸೊ ಆಂಜನೇಯಂಗೆ ರಾಮ ಮತ್ತು ಸೀತಾ ಮಾತಾಪಿತ್ರರು, ಜೊತೆಗೆ ಅವರಿಗೆ ಮಗುವಾಗಿ ಆಂಜನೇಯ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸ್ವಲ್ಪ ಅಳು ದುಃಖ ಹಿಂಸೆ ಇದೆ. ಫೈನಾನ್ಷಿಯಲಿ ತುಂಬ, ಎಮೋಷ್ನಲಿ ತುಂಬ, ಭಾವನಾತ್ಮಕವಾಗಿ ಲಾಸ್ ಆಗಿದ್ದೀರಾ, ಭಾವನಾತ್ಮಕವಾಗಿ ಎಲ್ಲವನ್ನು ಕಳ್ಕೊಂಡಿದ್ದೀರಾ. ಇನ್ನು ನನ್ನ ಕೈಲಿ ಸಾಧ್ಯ ಇಲ್ಲ, ಐ ವಾಂಟ್ ಟು ಫಿನಿಶ್ ಮೈ ಲೈಫ್ ಅನ್ನೋ ಚಿಂತೆಯಲ್ಲಿ ಇದ್ದೀರಾ, ಥಿಂಕಿಂಗಲ್ಲಿ ಇದ್ದೀರಾ. ಬಟ್ ನೋ ಮೋರ್, ಮಹಾಲಕ್ಷ್ಮಿ ಹಾಗೆ ಹೀಗೆ ಬರ್ತಾ ಇಲ್ಲ, ಬಂದು ಸಾಕ್ಷಾತ್ ನಿಮ್ಮ ಮನೇಲೆ ಕಾಲೂರಿ ಕೂತ್ಕೊಂಡ್ಬಿಡ್ತಾ ಇದ್ದಾರೆ. ಸೊ ಇನ್ನು ನಿಮ್ಮ ಸಮಸ್ಯೆ ಬಗೆಹರಿಸೋವರೆಗೂ ಹೋಗೋದಿಲ್ಲ. ಜೊತೆಗೆ ಕೃಷ್ಣ ಏನಿದ್ದಾರೆ, ಸೊ ತಂಪು ತಂಗಾಳಿ, ಈ ಬಿರುಗಾಳಿ, ಭಾವನಾತ್ಮಕವಾಗಿ ಏನು ಬಿರುಗಾಳಿ ಎದ್ದಿತ್ತು ನಿಮ್ಮ ಜೀವನದಲ್ಲಿ, ಸಮಸ್ಯೆಗಳ ಬಿರುಗಾಳಿ, ಅದನ್ನು ಕೃಷ್ಣನ ಹೆಜ್ಜೆ ಒಂದು ತಂಗಾಳಿ ರೂಪ ಬರ್ತಾ ಇದೆ. ಬಹಳಷ್ಟು ಜನ ಹಸು ಕೊಂಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಕೊಂಡ್ಕೊಳ್ಳಿ, ಬಹಳಷ್ಟು ಜನಕ್ಕೆ ಒಳ್ಳೇದಾಗತ್ತೆ. ಮನೆಗೊಂದು ಹಸು ಇರಬೇಕು. ಇವಾಗೆಲ್ಲ ಮನೆಗೊಂದು ನಾಯಿ ತೊಗೊಂಬಂದು, ಬೆಕ್ಕು ತೊಗೊಂಬಂದು, ಉಚ್ಚರ ಥರ ಬೆಕ್ಕು ನಾಯಿನೆಲ್ಲ ಮನೆ ಒಳಗೆ ಕೂರಿಸ್ಕೊಂಡು ಅದನ್ನೆಲ್ಲ ಮುತ್ತಿಟ್ಕೊಂಡು ಅದಕ್ಕೆಲ್ಲ ಬಟ್ಟೆ ಹಾಕ್ಕೊಂಡು, ತಪ್ಪು ಅಂತ ಹೇಳಲ್ಲ, ಆದರೆ ಹಸುನ ಸಾಕಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಜೊತೆಗೆ ಆನೆ ಎಲ್ಲಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಊಟನ ತಿನ್ನಿಸಿ ಅಂತ ಹೇಳ್ತಾ ಇದೆ. ಹಸುಗೆ ಹೋಗಿ ಊಟ ತಿನ್ನಿಸಿ ಅಂತ ಹೇಳ್ತಾ ಇದೆ. ಸೊ ನವಿಲಿಗೆ ಸಂಬಂಧಪಟ್ಟಂಗೆ ಎನರ್ಜಿ ಬರ್ತಾ ಇದೆ. ಸೊ ನವಿಲು ಗರಿ ಆಯ್ಕೆ ಮಾಡಿದ್ದೀರಾ, ಇಲ್ಲಿ ಉದ್ದದ ನವಿಲು ಇಲ್ಲೇ ಇದೆ. ಸೊ ಅದು ಕೂಡ ನಿಮ್ಮ ಜೀವನ ಇನ್ನು ಮುಂದೆ ಆಕರ್ಷಕ ವ್ಯಕ್ತಿಯಾಗಿ ನೀವು ಬದಲಾಗ್ತೀರಾ. ತುಂಬ ಆಕರ್ಷಣೀಯ ಕೇಂದ್ರ ಬಿಂದು ನೀವು ಆಗ್ಬಿಡ್ತೀರಾ. ತುಂಬ ಅಟ್ರಾಕ್ಷನ್ ಜನಕ್ಕೆ ನಿಮ್ಮ ಬಗ್ಗೆ ಬಂದುಬಿಡುತ್ತೆ. ಸೊ ನೀವೆಲ್ಲೋದ್ರೂ ನಿಮ್ಮ ಫಾಲೋವರ್ಸ್ ತುಂಬ ಜಾಸ್ತಿ ಆಗಿಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅಗೇನ್ ತುಂಬ ತುಂಬ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ರೀತಿ ಒಬ್ಬ ಲಕ್ಕಿ ಚಾಮ್ಸ್ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಲಕ್ಕಿ ಚಾಮ್, ಸೊ ಅವರು ದೇವರೇ ನಿರ್ಧಾರ ಮಾಡಿದಂಥ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆಗೋದರಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಷ್ಟು ದಿನದ ನಿಮ್ಮ ಒಂದು ಪರೀಕ್ಷೆಯ ಸಮಯ ಏನಿತ್ತು ಅದೆಲ್ಲ ಅಂತ್ಯವಾಗುವಂಥ ಸಮಯ ಅಂತ ಹೇಳ್ತಾ ಇದೆ. ಸೀಯಿಂಗ್ ಗಾಡ್, ಸೊ ರೀಬಾರ್ತ್ ಇದೆ. ಸೊ ಸೀಯಿಂಗ್ ಗಾಡ್ ಅಂದರೆ ಏನು ಹೇಳಿ, ಸೊ ಎಲ್ಲೆಲ್ಲೂ ದೇವರು ಅನ್ನೋದಕ್ಕಿಂತ ನಿಮ್ಮೊಳಗೇ ನೀವು ದೇವರನ್ನ ಕಂಡುಕೊಳ್ಳುವಂಥ ಸಮಯ. ಓವರ್ಕಮಿಂಗ್ ಫಿಯರ್ಸ್, ಎಸ್, ಏನೇನು ಭಯ ಇತ್ತು, ಏನೇನು ನಿಮಗೆ ಸಮಸ್ಯೆ ಇತ್ತು, ಆ ಸಮಸ್ಯೆಗಳೆಲ್ಲ ಬಗೆಹರಿಯುವಂಥ ಸಮಯ. ಹೇಳಿದ್ನಲ್ಲ, ತುಂಬ ಶ್ರಮ ಹಾಕಿದ್ದೀರಾ, ಅದಕ್ಕೆ ದೇವರೇ ನಿಮ್ಮ ಜೀವನಕ್ಕೆ ಕರ್ಕೊಂಬರ್ತಾ ಇದ್ದಾರೆ. ನಿಮ್ಮ ರಕ್ಷಣೆ ಮಾಡಿಕೊಂಡು ನನ್ನ ಕೈಲಿ ಇನ್ನು ಸಾಧ್ಯ ಇಲ್ಲ ಅಂತ ನೀವು ಇನ್ನೇನು ಸೋಲು ಒಪ್ಕೊಳ್ಳುವಂಥ ಸಮಯ. ಭಗವಂತ ಬಂದಿದ್ದಾನೆ ನಿಮ್ಮನ್ನು ಸೋಲಲಿಕ್ಕೆ, ನಾನು ಬಿಡೋದಿಲ್ಲ. ನಿಮ್ಮ ಯಾವುದೇ ವಿಚಾರ ಆಗಲಿ, ನೀವು ನನ್ನ ಭಕ್ತರು, ನನ್ನ ನಾಮ ಜಪದಲ್ಲಿ ಇರೋರು, ನನ್ನನ್ನು ನಂಬಿರೋರು, ನಿನ್ನ ಸೋಲು ನನ್ನ ಸೋಲು, ಹಾಗಾಗಿ ನಿನ್ನನ್ನು ಸೋಲಿಸ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಡೀ ಕೈಲಾಸದ ಕುಟುಂಬ ಇಲ್ಲಿ ಇದೆ. ಸೊ ಬರೀ ಕೈಲಾಸ ಅಲ್ಲ, ಎಲ್ಲ ವರ್ಗನೂ ಇಲ್ಲಿ ಇದೆ. ಸೊ ನಿಮ್ಮ ಜೀವನದಲ್ಲಿ ಸ್ಪೆಷಲ್ ಆಫರ್, ಮದುವೆ ರಿಯೂನಿಯನ್ ಆಗೋದ್ರಲ್ಲಿದೆ. ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗೋದ್ರಲ್ಲಿ ಇದೆ. ಫ್ಯಾಮಿಲಿ ಬಗ್ಗೆ ನೀವು ಬಹಳಷ್ಟು ಕಾರ್ಯಗಳನ್ನ ತಗೊಬೇಕು. ನಂದೀಶನ ಎನರ್ಜಿ ಇದೆ. ಸೊ ವಿಘ್ನೇಶ್ವರನ ಎನರ್ಜಿ ಇದೆ. ಸೊ ಒಂದು ವಿಘ್ನ ವಿನಾಯಕನಿಗೆ ಒಂದು ಸಾಧ್ಯ ಇರೋರು ಒಂದು ಗಣಪತಿ ಹೋಮ ಮಾಡ್ಕೊಳ್ಳಿ. ಸಾಧ್ಯ ಇರೋರು ಮಾತ್ರ, ಎಲ್ರಿಗೂ ಅಲ್ಲ, ಒಂದು ಹೋಮ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸುಬ್ರಹ್ಮಣ್ಯನಿಗೆ ವಿಶೇಷವಾದ
ಒಂದು ನಾಮಸ್ಮರಣೆ ಅಥವಾ ಕೃತಿಕ ನಕ್ಷತ್ರ ಬರುತ್ತಲ್ಲ ಆ ದಿನ ಏನೋ ವಿಶೇಷವಾದದ್ದು ಪೂಜೆ ಮಾಡಿ ಅಥವಾ ನಿಮ್ಮ ಕೃತಜ್ಞತೆನ ಸಲ್ಲಿಸಿ ಅಂತ ಹೇಳ್ತಾ ಇದೆ. ಬಹಳಷ್ಟು ಜನಕ್ಕೆ ಅವರ ಆರು ಜನ್ಮಗಳ ಕರ್ಮದ ಫಲ ಎಲ್ಲ ಕಳೆದು ಇನ್ನು ಮುಂದೆ ಪುಣ್ಯದ ಫಲ ಬರ್ತಾ ಇದೆ. ಯಾರಿಗೆ ಗೊತ್ತಿಲ್ಲ, ಮಹಾದೇವರು ಮತ್ತು ಪಾರ್ವತಿ ಮಾತೆ ಇಬ್ಬರ ವಿಶೇಷವಾದ ಆಶೀರ್ವಾದ ಇದೆ. ಸೊ ಒಂದು ಫುಲ್ ಫ್ಯಾಮಿಲಿ ರಿಯೂನಿಯನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಸಂತೋಷವಾಗಿ ಇದೆ. ಸೊ ಕೆಲವರು ಷಷ್ಠಿ ಪೂರ್ತಿ ಕೂಡ ಆಚರಿಸ್ಕೊಬೋದು ಅಂತ ಅನ್ನಿಸ್ತಾ ಇದೆ. ಓಕೆ, ಈ ಸತಿ ನೀವು ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದಾಗ ನಿಮ್ಮನೆಗೆ ಶಿವ ಪಾರ್ವತಿಯರೇ ಶ್ರಾವಣದಲ್ಲಿ ಊಟಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದೆ. ನನಗೆ ಗೊತ್ತಿಲ್ಲ, ನಿಮ್ಮಿಷ್ಟ, ನಂಬೋರು ನಂಬೋದು, ಇಲ್ಲ ಜಸ್ಟ್ ಟೈಮ್ ಪಾಸ್ ಅನ್ನೋರು ಟೈಮ್ ಪಾಸ್ ಮಾಡ್ಕೊಬೋದು, ಅಥವಾ ಕೇಳಕ್ಕೆ ಚೆನ್ನಾಗಿದೆ ಅನ್ನೋರು ಕೇಳ್ಕೊಬೋದು. ಕೆಲವ್ರಿಗೆ ಶಿವ ಶ್ರಾವಣ ಕಳೆದ್ಮೇಲೆ ಏನು ಕಾರ್ತಿಕ ಬರುತ್ತೆ ಆ ವಿಶೇಷವಾದ ಸಂದರ್ಭದಲ್ಲಿ ನೀವು ಅಂದ್ಕೊಂಡಿರೋದು ಏನೋ ಒಂದು ಯಾತ್ರೆ ಕೈಗೊಳ್ತೀರಾ ಅಂತ ಹೇಳ್ತಾ ಇದೆ. ಕೆಲವರು ಕೈಲಾಸ ಪರ್ವತಕ್ಕೆ ಇರ್ಬೋದು, ಕೆಲವರು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಎಲ್ಲೋ ಒಂದು ಯಾತ್ರೆ ಹೊರಡೋರಿದ್ದೀರಾ ಕಾರ್ತಿಕ್ ಮಾಸದಲ್ಲಿ ಅಂತ ಹೇಳ್ತಾ ಇದೆ. ಸೊ ಒಳ್ಳೇದಾಗಲಿ, ಇಲ್ಲಿ ಕೃಷ್ಣನ ವಾಣಿಗಿಂತ ನಿಮಗೆ ಬೇರೆ ಬೇರೆ ವಾಣಿ ಥರ ಸಿಗ್ತಾ ಇದೆ. ಸೊ ಎಲ್ಲರ ಆಶೀರ್ವಾದ ಇದೆ, ತುಂಬ ಚೆನ್ನಾಗಿದೆ. ಸಪ್ತ ಋಷಿಗಳ ಆಶೀರ್ವಾದ ಕೂಡ ಬರ್ತಾ ಇದೆ, ತುಂಬ ರೇರ್ ಸೋಲು ನೀವು ಅಂತ ಹೇಳ್ಬೋದು. ನಿಮ್ಮ ಜೀವನಕ್ಕೆ ಬರುವಂಥ ವ್ಯಕ್ತಿಗಳು, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು, ಇಲ್ಲಿ ನನಗೆ ಪಿಕ್ ಆಗ್ತಾ ಇರೋ ಎನರ್ಜಿ ಹೇಗಿದೆ ಅಂದರೆ, ನೀವು ಬಂದಿರೋದು ಸುಖ ಪಡಲಿಕ್ಕೆ, ಸಂತೋಷ ಪಡಲಿಕ್ಕೆ ಅಥವಾ ಮಜಾ ಮಾಡಲಿಕ್ಕೆ ಅಲ್ಲ, ನೀವು ಬಂದಿರೋದೇ ನಿಮ್ಮ ಹುಟ್ಟಿಂದ ಸಾವಿರಗೂ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ, ಸಮಸ್ಯೆಗಳನ್ನ ಅನುಭವಿಸ್ಲಿಕ್ಕೆ ಅಲ್ಲ. ಸಮಸ್ಯೆನ, ಒಂದು ಸಮಸ್ಯೆ ಬಂದರೆ ಹೇಗೆ ಅದನ್ನು ಬಗೆಹರಿಸ್ಬೇಕು ಅನ್ನೋದು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ 2+2 = 2 ಅಂತ, ಅಥವಾ 4-2 = 2 ಅಂತ ಸಿಂಪಲ್ಲಾಗಿ ಹೇಳೋದಾದ್ರೆ ಈ ಥರ ಸಮಸ್ಯೆಗೆ ಉತ್ತರ ಗೊತ್ತಿರಲ್ಲ ಸು ಮಕ್ಕಳಿಗೆ. ಸೊ ನಾವು ಬಿಡಿಸಿ ತೋರಿಸಿದಾಗ ಆ ಸಮಸ್ಯೆನ ಅವರಿಗೆ ಅರ್ಥ ಆಗುತ್ತೆ. ಹೀಗೇನೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರ್ಬೋದು, ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಆ ಸಮಸ್ಯೆ ಎದುರಾದಾಗ, ಓಕೆ, ಆ ಸಮಸ್ಯೆ ಎದುರಾದಾಗ ಆ ಸಮಸ್ಯೆನ ಹೇಗೆ ಬಗೆಹರಿಸ್ತೀರಾ ಅಂತ ನೀವು ನೋಡಿ ಬೇರೆಯವರು ಕಲ್ತ್ಕೊಳ್ಳುವಂಥ ಸಮಯ. ಸೊ ನಮಗಿಂತ ಕಷ್ಟದಲ್ಲಿ ಇರೋರು ನಮ್ಮನ್ನು ನೋಡಿ ಅವರೇ ಅಷ್ಟು ಕಷ್ಟದಲ್ಲಿ ಜೀವನನ ನಡೆಸಿದ್ದಾರೆ, ನಾವು ಇನ್ಯಾವ ಲೆಕ್ಕ. ಈ ಥರ ಏನೇ ಸಮಸ್ಯೆ ಇದ್ರು, ಏನೇ ಭಯ ಇದ್ರು, ಆ ಭಯದಿಂದ ಹೊರಗೆ ಬರ್ತೀರಾ ಅಂತ ಹೇಳ್ತಾ ಇದೆ. ಸೊ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಶತ್ರುಗಳ ಸಂಖ್ಯೆ ಕಮ್ಮಿ ಆಗಲಿ ಅಂತ ಹಾರೈಸ್ತೀನಿ. ಕಮ್ಮಿ ಆಗ್ತಾರೆ, ಆದರೆ ಸ್ವಲ್ಪ ಅಲ್ಲಿ ಇಲ್ಲಿ ಇರಬಹುದು, ಅದು ನಿಮ್ಮ ಸೋಲ್ ಪರ್ಪಸ್ಸೇ ಅದಿದೆ. ಹಾಗಾಗಿ ಯೋಚನೆ ಮಾಡಿಬಿಡಿ. ತುಂಬ ಚೆನ್ನಾಗಿದೆ, ಮದುವೆ ಆಗ್ತಾ ಇದೆ. ಸೊ ಮದುವೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು, ಮದುವೆ ಜೀವನನ ಮದುವೆ ಮುಗಿಸೋ ಅಷ್ಟರಲ್ಲಿ ಸಾಕಪ್ಪ ಸಾಕು ಅನ್ನಿಸ್ಬೋದು ಕೆಲವ್ರಿಗೆ ಇಲ್ಲಿ, ಆದರೆ ಯೋಚನೆ ಮಾಡಬೇಡಿ. ಮದುವೆ ಆಗೋದ್ರ ಬಗ್ಗೆ ಕೆಲವ್ರಿಗೆ ಭಯ ಇದೆ. ಸೊ ಮದುವೆ ಆಗ್ಬೇಕಾ ಬೇಡವಾ, ಒಂಟಿಯಾಗೆ ಇದ್ಬಿಡ್ಲಾ ಅಂತ, ಹಾಗಿರ್ಬೇಡಿ ಮದುವೆ ಆಗಿ. ಸೊ ಓವರ್ಕಮಿಂಗ್ ಫಿಯರ್ ಅದನ್ನೇ ಹೇಳ್ತಾ ಇದೆ. ಸೊ ಎಲ್ಲ ರೀತಿಯ ಒಂದು ಅನುಭವ ಪಡ್ಕೊಬೇಕು. ಮದುವೆ ಜೀವನದ ಅನುಭವವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್, ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ.